Hello, students of 6th semester BCom of Bangalore University, Bangalore Central and Bangalore North University ಅವರಿಗೆ ಒಂದು ಗೋಲ್ಡನ್ ಅಪರ್ಚುನಿಟಿ ಇದೆ. ಏನಂದ್ರೆ ಫ್ರೀ ಆನ್ಲೈನ್ ಝೂಮ್ ಲೈವ್ ವಿಡಿಯೋ ಕ್ಲಾಸಸ್ ಅನ್ನ ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ದೀವಿ. ಅದನ್ನ ನಿನ್ನೆ ಪೋಸ್ಟ್ ಮಾಡಿದ್ದೀನಿ. ಸುಮಾರು ಸ್ಟೂಡೆಂಟ್ಸ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರ. ಫ್ರೀ ಆನ್ಲೈನ್ ಕ್ಲಾಸಸ್ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ನೀವು ಸುಮಾರು ಜನ ಕಾಲ್ ಮಾಡಿದ್ರಿ, ಕಾಲ್ ಮಾಡಿ ನನಗೆ ಸರ್ ನಾನು ರಿಜಿಸ್ಟರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಿ. ನಾವೇನ್ ಹೇಳಿದ್ವಿ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ 500 ರುಪೀಸ್ ಅಷ್ಟು ನೀವು ಪೇ ಮಾಡಬೇಕು ಅಂತ ಹೇಳಿದ್ದೆ. ಕರೆಕ್ಟಾ? ಈ 500 ರುಪೀಸ್ ಏನಕ್ಕೆ ಪೇಮೆಂಟ್ ಮಾಡಬೇಕು ಅನ್ನೋದಕ್ಕೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ. ಸಿ, ಜನರಲ್ ಆಗಿ ಫ್ರೀ ಆಗಿ ನಾನು ಏನಾದ್ರೂ ಕೋಚಿಂಗ್ ಕ್ಲಾಸಸ್ ಮಾಡಿದ್ರೆ ಓಕೆನಾ, ಏನ್ ಮಾಡ್ತೀವಿ ಅಂದ್ರೆ ಸುಮಾರು ಒಂದು 200 ಜನ ಕಾಲ್ ಮಾಡಿದ್ದಾರೆ ನನಗೆ. ಆ 200 ಜನದಲ್ಲಿ ಒಂದು 75-80 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಪಾಪ ಪೇಮೆಂಟ್ ಮಾಡಿದ್ದಾರೆ. ವೆರಿ ಗುಡ್ ಫಾರ್ ದೆಮ್. ಏನಕ್ಕೆ ನಾನು 500 ರುಪೀಸ್ ಇಟ್ಟಿದ್ದೀನಿ ಅಂದ್ರೆ ಆ 500 ರುಪೀಸ್ ಅಲ್ಲಿ ಖಂಡಿತ ಏನೋ ಬಿಲ್ಡಿಂಗ್ ಕಟ್ಟಬೇಕು ಅಂತ ಏನೂ ಇಲ್ಲ. ಓಕೆನಾ? ಇದನ್ನ ಇಟ್ಟಿರೋ ಉದ್ದೇಶ ಏನಂದ್ರೆ ಏನಾದ್ರೂ ಒಂಚೂರು ಪೇಮೆಂಟ್ ಮಾಡಿದ್ರೆ ಸೀರಿಯಸ್ ಆಗಿ ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ತೀರಾ ಅಂತ ಹೇಳಿ. ಈಗ ಕಾಲೇಜ್ ಅಲ್ಲಿ ನೀವು ಫೀಸ್ ಕಟ್ಟಿದ್ದೀರಾ, ನಿಮ್ ಕಾಲೇಜ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀರಾ, ನೀವೇನ್ ಮಾಡ್ತೀರಾ ಆನ್ಲೈನ್ ಕ್ಲಾಸಸ್ ಅಂದ್ರೆ ಆನ್ ಮಾಡ್ಬಿಟ್ಟು ಆರಾಮ ಮಲ್ಕೊಂಡಿರ್ತೀರಾ, ಅಥವಾ ನಿಮ್ ಕೆಲಸ ಏನಿದೆಯೋ ಅದನ್ನ ನೋಡ್ತಾ ಇದ್ದೀರಾ. ಕರೆಕ್ಟಾ? ಸೊ ನನ್ನ ಕ್ಲಾಸ್ ಅಲ್ಲೂ ಆ ತರ ಮಾಡ್ಬಿಟ್ರೆ ಓಕೆನಾ, ಏನಾಗುತ್ತೆ ಅಂದ್ರೆ ನನಗೂ ಮತ್ತೆ ಕಾಲೇಜ್ ಅಲ್ಲಿ ಇರ್ತಕ್ಕಂತ ಪಾಠಕ್ಕೂ ಏನು ವ್ಯತ್ಯಾಸ ಇರೋದಿಲ್ಲ. ಇದು ಆ ಉದ್ದೇಶಕ್ಕೋಸ್ಕರನೇ ನಾನು ಸುಮಾರು ನನ್ನ ಯೂಟ್ಯೂಬ್ ವಾಚರ್ಸ್ ಒಂದಷ್ಟು ಜನ ಸ್ಟೂಡೆಂಟ್ಸ್ಗೆ ಫೋನ್ ಮಾಡಿ ನಾನು ಕೇಳಿದೆ ಈ ತರ ಮಾಡ್ತಾ ಇದ್ದೀನಿ, ಏನ್ ಮಾಡೋದಪ್ಪ ಅಂತ ಹೇಳಿ. ಅವರೆಲ್ಲರೂ ಒಂದೇ ಮಾತು ಹೇಳಿದ್ರು, ಸರ್ ಫ್ರೀ ಅಂತ ಹೇಳಿದ್ರೆ ಯಾರು ಅಟೆಂಡ್ ಮಾಡಲ್ಲ, ಇವತ್ತು ಬರೋರು ನಾಳೆ ಬರಲ್ಲ. ಸಪೋಸ್ ಒಂದು 100 ಜನ 1000 ಜನ ಒಂದೇ ಸರಿ ರಿಜಿಸ್ಟ್ರೇಷನ್ ಬೇಕು ಅಂದ್ರೆ ನಿಮ್ ಹತ್ರ ಇರೋದು 100 ಸೀಟು, 100 ಜನಕ್ಕೆ ಹೆಂಗ್ ಅವಕಾಶ ಮಾಡ್ಕೊಡ್ತೀರಾ 1000 ಜನ ಅಪ್ಲೈ ಮಾಡಿದ್ರೆ ಅಂತ ಹೇಳಿದ್ರು. ಅದಕ್ಕೆ ಅವರೇ ಏನ್ ಸಜೆಸ್ಟ್ ಮಾಡೋದು ಅಂದ್ರೆ ಒಂದು 500 ರುಪೀಸ್ ಫೀಸ್ ಇದೆ ಸರ್, ಸೊ ದಟ್ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಕಲ್ತ್ಕೊಳ್ತಾರೆ ಅಂತ ಹೇಳಿದ್ರು. ಈ ಉದ್ದೇಶಕ್ಕೆ ನಾವು ಒಂದು 500 ರುಪೀಸ್ ರಿಜಿಸ್ಟ್ರೇಷನ್ ಫೀಸ್ ಅನ್ನ ಓಪನ್ ಮಾಡಿಟ್ಟಿದೀವಿ. ಓಕೆನಾ? ಮತ್ತೆ ಎಲ್ರಿಗೂ ಒಂದ್ ಡೌಟ್ ಏನಂದ್ರೆ, ಸರ್ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೀರಾ, ಓಕೆನಾ, ಇದಾದ್ಮೇಲೆ ಯೂಟ್ಯೂಬ್ ವಿಡಿಯೋಸ್ ಹಾಕೋದು ನಿಲ್ಲಿಸ್ಬಿಡ್ತೀರಾ ಅಂತ ಹೇಳಿ. ಖಂಡಿತ ಯೂಟ್ಯೂಬ್ ವಿಡಿಯೋಸ್ ಹಾಕೋದು ನಿಲ್ಲಿಸೋದಿಲ್ಲ. ಓಕೆನಾ? ನೋಡಿ, ನಾನು ಫ್ರೀಯಾಗಿ ಆನ್ಲೈನ್ ಕ್ಲಾಸ್ ಮಾಡೋದಕ್ಕೂ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಏನ್ ಡಿಫರೆನ್ಸ್ ಅಂತ ಹೇಳ್ತೀನಿ. ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಯೂಟ್ಯೂಬ್ ಅಲ್ಲಿ ನಾನು ಯಾವುದೋ ಒಂದು ಪ್ರಾಬ್ಲಮ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ನಿಮ್ಗೆ ಸಡನ್ ಆಗಿ ಯಾವ್ದಾದ್ರು ಒಂದು ಡೌಟ್ ಬಂತು, ಡೌಟ್ ಅನ್ನ ನನಗೆ ಕೇಳಕ್ಕಾಗುತ್ತಾ? ಖಂಡಿತ ಕೇಳಕ್ಕಾಗಲ್ಲ. ಅದೇ ನಾವು ಆನ್ಲೈನ್ ಲೈವ್ ಕ್ಲಾಸಸ್ ಮಾಡಬೇಕಾದ್ರೆ ನಿಮಗೇನಾದ್ರೂ ಡೌಟ್ ಬಂದಾಗ ಡೌಟ್ ಅನ್ನ ನೀವು ಇಮಿಡಿಯೇಟ್ ಆಗಿ ಕೇಳಿದಾಗ ನಾನು ನಿಮಗೆ ಆ ಡೌಟ್ ಅನ್ನ ಕ್ಲಾರಿಫೈ ಮಾಡಬಹುದು. ಮೊದಲನೇದು. ಎರಡನೇದು, ನಾವು ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀವಿ. ಈಗ 6th ಸೆಮಿಸ್ಟರ್ಗೆ 4 ಸಬ್ಜೆಕ್ಟ್ ಪ್ರಾಕ್ಟಿಕಲ್ಸ್ ಇದೆ. ಆ 4 ಸಬ್ಜೆಕ್ಟ್ಸ್ ಅನ್ನ ನಾನು ಬೇಸಿಕ್ ಇಂದ ನಿಧಾನಕ್ಕೆ ಒಂದೊಂದು ಸಬ್ಜೆಕ್ಟ್ ಅನ್ನ ಮಿನಿಮಮ್ 30 ಕ್ಲಾಸಸ್ ತಗೊಳ್ತೀನಿ. ನಿಮ್ಗೆ ಇರ್ತಕ್ಕಂತ 5 ಯೂನಿಟ್ಸ್ ಅಲ್ಲಿ 5 ಯೂನಿಟ್ಸ್ ಅನ್ನು ಓಕೆನಾ, 6 ಮಾರ್ಕ್ಸ್ಗೆ ಮತ್ತೆ 14 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಬಹುದು. ನೀವು ಒಂದು ನೋಟ್ಸ್ ಅನ್ನ ಮೇಂಟೈನ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಈ ತರ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂತ ಅಡ್ವಾಂಟೇಜಸ್ ಇದೆ. ಏನೇನ್ ಇರಬಹುದು ಅನೇಕದ್ದು ಅಂತ ಹೇಳಿದ್ರೆ, ನೆಕ್ಸ್ಟ್ ಬಿಕಾಮ್ ಆದ್ಮೇಲೆ ನಿಮ್ಗೆ ಒಂದು ಎಂಪ್ಲಾಯ್ಮೆಂಟ್ ಬೇಕು. ನನ್ನ ಸ್ಟೂಡೆಂಟ್ಸ್ ಬಹಳ ಜನ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದಾರೆ, ನಿಮಗೆ ಫಾರ್ವರ್ಡ್ ಮಾಡಬಹುದು, ನಾನು ಯಾವ ಕಂಪನಿಲಿ ಓಪನಿಂಗ್ಸ್ ಇದೆ ಹೋಗಿ ಅಂತ ಹೇಳ್ಬೋದು. ಓಕೆನಾ? ನನಗೆ ಒಂದು ಡಾಟಾ ಬೇಸ್ ಸಿಕ್ಕದಂಗ ಆಗುತ್ತೆ, ಯಾರ್ಯಾರಿಗೆ ಏನೇನು ಇಂಟ್ರೆಸ್ಟ್ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ, ಪರ್ಸನಲ್ ಆಗಿ ಅವ್ರ ವಿಚಾರನ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು, ಈ 4 ಪ್ರಾಕ್ಟಿಕಲ್ ಸಬ್ಜೆಕ್ಟ್ ನಾನು ನೋಟ್ಸ್ ಅನ್ನ ನಿಮಗೆ ಏನ್ ಮಾಡಬಹುದು, ವಾಟ್ಸ್ಆಪ್ ಮುಖಾಂತರ, ವಾಟ್ಸ್ಆಪ್ ಗ್ರೂಪ್ ಮಾಡಿರ್ತೀನಿ, ಯೂಟ್ಯೂಬ್ ಝೂಮ್ ಆಪ್ದು ನಾನು ಲಿಂಕ್ ಕಳಿಸಿದಾಗ ಎಲ್ರಿಗೂ ನೋಟ್ಸ್ ಸಮೇತ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕಳಿಸೋದ್ರಿಂದ ನಿಮ್ಗೆ ನೋಟ್ಸ್ ಸಿಗುತ್ತೆ, ಬೇಸಿಕ್ ಇಂದ ಎಕ್ಸ್ಪ್ಲೈನ್ ಮಾಡ್ದಂಗಾಗುತ್ತೆ, ನಿಮ್ ಡೌಟ್ಸ್ ನ ಕ್ಲಿಯರ್ ಮಾಡ್ದಂಗಾಗುತ್ತೆ. ಸೊ ಪ್ರತಿಯೊಂದು ಉಪಯೋಗ ಆಗೋದ್ರಿಂದ ನೋಡಿ, ಇದೇ ತರಾನೇ ಓಕೆನಾ, ಯೂಟ್ಯೂಬ್ ನಲ್ಲಿ ಹೆಂಗಿರುತ್ತೆ ಹಾಗೆ, ಆದ್ರೆ ಯೂಟ್ಯೂಬ್ ಅಲ್ಲಿ ನಾನು ನಿಮ್ ಮುಂದೆ ಲೈವ್ ಆಗಿ ಬರೋಲ್ಲ,
ಇಲ್ಲಿ ಲೈವ್ ಆಗಿ ಜೂಮ್ ಆಪ್ ಅಲ್ಲಿ ಮಾಡಬಹುದು. ಈ ತರದ್ದೆಲ್ಲ ಅಡ್ವಾಂಟೇಜಸ್ ಇರುತ್ತೆ, ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಓಕೆನಾ, ನಿಮ್ಗೆ ನಿಜವಾಗ್ಲೂ 3 to 4:40 ವರೆಗೂ 2 classes ನ ಕುತ್ಕೊಳ್ಳೋದಕ್ಕೆ ಆಗುತ್ತೆ ಅನ್ನೋರು ಮಾತ್ರ ದಯವಿಟ್ಟು ಅಪ್ಲೈ ಮಾಡಿ. ಓಕೆನಾ, ಇದು ಒಂದು ಟ್ರಯಲ್ ಅಂಡ್ ಎರರ್ ಟೈಪ್ ಅಲ್ಲ, ಸೀರಿಯಸ್ ಆಗಿ ಮಾಡ್ತಾ ಇದೀವಿ ಕ್ಲಾಸಸ್ ನ, ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಅವರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆನಾ, ನಾನು ಫೋನ್ ಪೇ ಅಥವಾ ಗೂಗಲ್ ಪೇ ಮುಖಾಂತರ ನೀವು 500 rupees ನ ನೀವು ಪೇ ಮಾಡಿಬಿಟ್ಟು ನನಗೆ ವಾಟ್ಸ್ಆಪ್ ಅಲ್ಲಿ ಸ್ಕ್ರೀನ್ ಶಾಟ್ ಅನ್ನ ನಿಮ್ಮ ಫೋನ್ ಇದ್ರದ್ದು ಗೂಗಲ್ ಅದು ವಾಟ್ಸ್ಆಪ್ ನಂಬರ್ ಮತ್ತೆ ನಿಮ್ಮ ಹೆಸರು ಕಳಿಸಿದ್ರೆ ನಾನು ರಿಜಿಸ್ಟರ್ ಮಾಡಿಕೊಂಡು ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ನಿಮ್ಗೆ ಕಳಿಸ್ತೀನಿ. ಇದು 20th ಗಂಟೆಗೆ ನಿಮ್ಮ ಕ್ಲಾಸಸ್ ಏನೋ ಜೂಮ್ ಆಪ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಎಲ್ರು ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ, ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ ಮಕ್ಳೆ. ಓಕೆನಾ, ನಾನು ನಿಮ್ಗೆಲ್ಲ ತುಂಬಾ ಉಪಯೋಗ ಮಾಡಿದ್ದಿ ಉಪಯೋಗ ಆಗಿದೆ ಅಂತ ನೀವು ಅದಕ್ಕೋಸ್ಕರ ಏನೋ ನನ್ಗೆ ಹೆಲ್ಪ್ ಮಾಡಕ್ ಹೋಗ್ಬೇಡಿ. ಓಕೆನಾ, ನಿಮ್ಗೆ ನಿಜವಾಗ್ಲೂ ಕಲಿಬೇಕು ಅಂತ ಇದ್ರೆ ಮಾತ್ರ ದಯವಿಟ್ಟು ರಿಜಿಸ್ಟರ್ ಆಗಿ. ಓಕೆನಾ, ನಿಮ್ಗೆ ಉಪಯೋಗ ಆಗುತ್ತಾ, ಕಲಿತೀನಾ, ಇನ್ನ ಜಾಸ್ತಿ ಕಲಿತೀನಾ, ಬೇಸಿಕ್ ಇಂದ ಕಲಿತೀನಾ, ಒಳ್ಳೆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತಾರ ಸರ್, ಆಗ ಮಾತ್ರನೇ ನೀವು ದಯವಿಟ್ಟು ಮಾಡಿ. ಓಕೆನಾ, ಸೊ ಐ ಥಿಂಕ್ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಓಕೆನಾ, ಆದಷ್ಟು ಬೇಗನೆ ಮಾಡ್ಕೊಳ್ಳಿ. ಓಕೆನಾ, ತುಂಬಾ ಕಾಲ್ಸ್ ಬರ್ತಾ ಇದೆ, ರಿಜಿಸ್ಟ್ರೇಷನ್ಸ್ ಜಾಸ್ತಿ ಆಗ್ತಾ ಇದೆ, ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.